ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾನು ಸ್ಯಾರಿಲಿ ಒಂದು ಗೌನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ. ಸೀರೆಯಿಂದ ಒಂದು ತುಂಬಾ ಸುಂದರವಾದಂಥ ಈ ಥರ ಗೌನ್ನ ಯಾವ ರೀತಿ ನೀವು ಕೂಡ ಮನೇಲಿ ಸ್ಟಿಚ್ ಮಾಡ್ಕೋದು, ನಿಮ್ಮ ಮಕ್ಕಳಿಗೆ ಕೂಡ ಸ್ಟಿಚ್ ಮಾಡ್ಬೋದು. ಈಗ ಯಾವ ರೀತಿ ಅದನ್ನು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸೇಮ್ ಕಲರ್ದು ಪಾಲಿಸ್ಟರ್ ಬಟ್ಟೆ ತೊಗೋಬೇಕು, ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. 4 ಮೀಟರು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ, 3 ಮೀಟರ್ ಕೂಡ ತೊಗೋಬೋದು. ಬಟ್ ನಾನು ಇಲ್ಲಿ 4 ಮೀಟರ್ ತೊಗೊಂಡಿದ್ದೀನಿ, ಚೆನ್ನಾಗೇ ಬರುತ್ತೆ, ನೆರಿಗೆ ಇಲ್ಲ ಅಂತ. ಹಾಗೆ ಒಂದು 1/2 ಮೀಟರಷ್ಟು ನಮಗೆ ಬ್ಲೌಸ್ಗೆ ಹೋಗುತ್ತೆ, ಇನ್ನು 1.5 ಮೀಟರಷ್ಟು ಕೆಳಗಡೆ ಭಾಗ ಫ್ರಿಲ್ಗೆ ಬರುತ್ತೆ. ಈಗ ನೋಡ್ತಾ ಇರ್ಬೋದು, 10 ಇಂಚಷ್ಟು ಅಗಲ ಇಟ್ಕೋಬಿಟ್ಟು ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 10 ಇಂಚಷ್ಟು ಇಟ್ಟಿದ್ದೀನಿ ಫೋಲ್ಡ್ ಮಾಡಿಬಿಟ್ಟು. ಈಗ ಇದ್ರ ಮೇಲೆ ನಾನು ಬಾಡಿ ಮೇಲ್ಭಾಗ ಬಾಡಿ ಪಾರ್ಟ್ ಏನಿರುತ್ತೆ ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಫೋಲ್ಡ್ ಮಾಡಿಬಿಟ್ಟು ಬಟ್ಟೆನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕು ಮತ್ತು ಫ್ರಂಟ್ ಎರಡೂ ಕೂಡ ಒಂದೇ ಸರಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಮಗೆ ರೆಡಿ 14 ಇಂಚ್ ಬೇಕು, ಪ್ಲಸ್ 1 ಇಂಚ್ 15 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕೆಳಗಡೆ ಮತ್ತು ಮೇಲ್ಭಾಗ 2 1/4 ಇಂಚು ಫೋಲ್ಡಿಂಗಿಗೆ ಹೋಗುತ್ತೆ. ನೆಕ್ಸ್ಟು ಶೋಲ್ಡರ್ ಬಂದು 5 ಇಂಚ್ ಇಟ್ಕೊತಾ ಇದ್ದೀನಿ, ಹಾಗೆ ಆರ್ಮಲ್ ಕೂಡ 5 ಇಂಚ್ ಇಟ್ಕೊತಾ ಇದ್ದೀನಿ. ನೀವು ಬೋಟ್ ನೆಕ್ ಏನಾದರೂ ಹೊಲಿತೀರಾ ಅನ್ನೋದಾದರೆ ಶೋಲ್ಡರ್ 6.5, ಹಾಗೆ ಆರ್ಮಲ್ ಕೂಡ 6.5 ಇಟ್ಕೋಬೋದು. ಬಟ್ ಇಲ್ಲಿ ನಾನು ಮಾಮೂಲಿ ಅಳತೆ ಇಟ್ಕೊಂಡಿದ್ದೀನಿ, ಹಾಗಾಗಿ ಶೋಲ್ಡರ್ 5 ಇಂಚು ಮತ್ತು ಆರ್ಮಲ್ ಕೂಡ 5 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೆಕ್ ಡಿಪ್ ಬಂದು 1.5 ಇಂಚ್ ಇಟ್ಕೊಂಡಿದ್ದೀನಿ, 1.5 ಇಂಚ್ ಇಟ್ಕೊಂಡು. ನೆಕ್ಸ್ಟು ನೆಕ್ ಲೆಂತ್ ಬಂದು ಫ್ರಂಟ್ 5 ಇಂಚ್ ಇಟ್ಕೊಂಡಿದ್ದೀನಿ, ಬ್ಯಾಕ್ ಸೈಡು 8 ಇಂಚ್ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಸ್ವಲ್ಪ ಡೀಪ್ ಇರಲಿ ಅಂತ ಹೇಳಿಬಿಟ್ಟು 8 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆರ್ಮಲ್ ಕೂಡ ಅಷ್ಟೇ, ನಾವು ಬ್ಲೌಸ್ಗೆಲ್ಲ ಯಾವ ರೀತಿ ಮಾರ್ಕ್ ಮಾಡ್ಕೊತೀವಿ ಅದೇ ರೀತಿ 1 ಇಂಚಷ್ಟು 1 ಇಂಚಷ್ಟು ಕ್ರಾಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಫ್ರಂಟಲ್ಲಿ 1/2 ಇಂಚ್ ಒಳಗಡೆ ತೊಗೊಂಡು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡು ಫ್ರಂಟು ಬ್ಯಾಕ್ 2 ಒಂದೇ ಸರಿ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಕಟಿಂಗ್ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ಉದ್ದ ಬಂದು 14 ಇಂಚು ರೆಡಿ, ಹಾಗೆ ಅಗಲ ಬಂದು 8 ಇಂಚು ರೆಡಿ, ಪ್ಲಸ್ 2 ಇಂಚು ಅಗಲ ಜಾಸ್ತಿ ತೊಗೊಂಡಿದ್ದೀನಿ, 10 ಇಂಚ್ ಇಟ್ಕೊಂಡಿದ್ದೀನಿ. ಈಗ ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ ರೆಡಿ, ನಮಗೆ 8 ಇಂಚ್ ಬೇಕಾಗುತ್ತೆ. ಉದ್ದ 14 ಇಂಚು, ಹಾಗೆ ಇಲ್ಲೂ ಕೂಡ ಅಷ್ಟು ಕೆಳಗಡೆ ರೆಡಿ ನಮಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು, ಹಾಗೆ ಎಕ್ಸ್ಟ್ರಾ ಕಚ್ಚ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು 1/2 ಇಂಚಷ್ಟು ಕಡಿಮೆ ಬರುತ್ತೆ ಕೆಳಗಡೆ ಭಾಗ, ಈ ರೀತಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಶೇಪ್ ಕೂಡ ಬರುತ್ತೆ. ನೆಕ್ಸ್ಟ್ ಈಗ ನಾನು ಆರ್ಮಲ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫಸ್ಟು ಬ್ಯಾಕ್ ಸೈಡ್ದು 1 ಸೇಮ್ ಬರುತ್ತೆ, ಆ ಫ್ರಂಟಲ್ಲಿ 1/2 ಇಂಚಷ್ಟು ಎಕ್ಸ್ಟ್ರಾ ಮಾರ್ಕ್ ಬಂದಿರುತ್ತೆ, ಅದನ್ನು ಫ್ರಂಟ್ ಪಾರ್ಟ್ ಮಾತ್ರ ಕಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಫ್ರಂಟು ಡಿಪ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟು ಬ್ಯಾಕ್ 2 ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ಒಂದೇ ಸರಿ ಕಟ್ ಮಾಡಬೇಡಿ. ಮೇಲ್ಭಾಗ ಫ್ರಂಟ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಬ್ಯಾಕ್ ಪಾರ್ಟು ಹಾಗೆ ಕಟ್ ಮಾಡ್ಕೋಬೇಕು, ಬ್ಯಾಕ್ ಪಾರ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರಂಟು ಬ್ಯಾಕ್ 2. ನೀವು ಬೋಟ್ ನೆಕ್ ಇಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಇವರು ಬ್ಯಾಕ್ ಸೈಡ್ ಓಪನ್ ಬೇಕು ಅಂತ ಕೇಳಿದರು, ಹಾಗಾಗಿ ಈಗ ಓಪನ್ ಕೂಡ ಇಟ್ಟಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಬಾಡಿ ಪಾರ್ಟ್ ಫುಲ್ ಕಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆ ಫ್ರಂಟಲ್ಲಿ ಸ್ವಲ್ಪ ಶೋಲ್ಡರ್ ಹತ್ರ ಮತ್ತು ಶೇಪ್ನ ತಗೋಬೇಕು, ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಶೇಪ್ನ ತಗೊಳ್ಳೋಣ. ಈಗ ಬಾಡಿ ಪಾರ್ಟ್ ಕಟಿಂಗ್ ಆಗಿದೆ, ಈಗ ನಾವು ಸೀರೆ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ಳೋಣ. 1 ಸೀರೆ ಪೂರ್ತಿ ಬೇಕಾಗುತ್ತೆ, 1 ಡ್ರೆಸ್ಸು ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಬಟ್ಟೆ ಉಳಿಕೆ ಆಗುತ್ತೆ ಅಷ್ಟೇ. ನಿಮಗೆ ಚೆನ್ನಾಗಿ ಫ್ರಿಲ್ಲೆಲ್ಲ ಬರಬೇಕು ಅಂದರೆ 1 ಸೀರೆ ಪೂರ್ತಿ ಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಇದೇ ಸೀರೆ ಬಟ್ಟೆ, ಅವರು ಕೊಟ್ಟಿರೋಂಥ ಸೀರೆ ತುಂಬಾ ಚೆನ್ನಾಗಿತ್ತು. ಇದು ಕಾಟನ್ ಬಟ್ಟೆ, ಹೊಲಿಯೋದಕ್ಕೂ ಕೂಡ ಅಷ್ಟೇ, ಕಾಟನ್ ಬಟ್ಟೆ ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದರಲ್ಲಿ ಬಾಡಿ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ತುಂಬ ಸುಕ್ಲೆಲ್ಲ ಇತ್ತು ಅಂದರೆ 1 ಸಾರಿ ಐರನ್ ಮಾಡ್ಕೋಬೇಡಿ, ಆಗ ಚೆನ್ನಾಗಿರುತ್ತೆ. ಈಗ ಮೇಲೆ ಬಾಡಿ ಪಾರ್ಟ್ನ ಹೆಂಗೆ ಲೈನಿಂಗ್ ಪೀಸ್ನ ಕಟ್ ಮಾಡಿದ್ವಲ್ವ, ಅದನ್ನು ಹಾಗೆ ಇಟ್ಬಿಟ್ಟು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಕೂಡ ನಾವು ಸ್ಟಿಚಿಂಗ್ ಮಾಡುವಾಗ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಸ್ವಲ್ಪ ಸುಕ್ಲೆಲ್ಲ ಇತ್ತು ಸೀರೆ ಬಟ್ಟೆ, ಹಾಗಾಗಿ ನೀಟಾಗೆ ಐರನ್ ಇದ್ದರೆ ಐರನ್ ಮಾಡ್ಕೋಬೇಡಿ, ಈಸಿ ಆಗುತ್ತೆ ನಿಮಗೆ. ನಾನು ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಅದನ್ನು ಕೂಡ ಸೀರೆ ಬಟ್ಟೆನ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಮೇಲ್ಭಾಗ ಬಾಡಿ ಪಾರ್ಟ್ ಇತ್ತಲ್ವ, ಆ ಪಾರ್ಟ್ಗೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೇಮ್ ಬ್ಲೌಸ್ ಎಲ್ಲ ಯಾವ ರೀತಿ ಕಟ್ ಮಾಡ್ತೀರಾ ಅದೇ ರೀತಿಯೇ ಬರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಎಲ್ಲ ಬರುತ್ತೆ ಅಷ್ಟೇ. ಬೆಲ್ಟ್ ಪಟ್ಟಿ ಥರದ್ದೇನು ಬರೋದಿಲ್ಲ, ಬ್ಲೌಸ್ದು ಬ್ಯಾಕ್ ಪಾರ್ಟ್ ಹೇಗೆ ಬರುತ್ತೆ ಅದೇ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಫ್ರಂಟ್ ಮತ್ತು ಬ್ಯಾಕ್ ಬಟ್ ಎರಡು ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಸ್ಲೀವ್ಸ್ಗೆ ಬಫ್ ಸ್ಲೀವ್ ಹೇಳಿದ್ದಾರೆ, ಹಾಗಾಗಿ ಸ್ಲೀವ್ಸ್ ಏನು ಕಟಿಂಗ್ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊತೀನಿ.
ಈಗ ಮೇಲ್ಭಾಗ ಬಾಡಿ ಪಾರ್ಟ್ ಎಲ್ಲ ಆದ್ಮೇಲೆ ಮಿಕ್ಕಿದ ಬಟ್ಟೆ ಏನಿರುತ್ತೆ ಅದರಲ್ಲಿ ನಾವು ಕೆಳಗಡೆ ಭಾಗ ಸ್ಕರ್ಟ್ ನೆರಿಗೆ ಇಟ್ಟು ಹೊಲಿಯೋದಕ್ಕೆ ಕಟ್ ಮಾಡ್ಕೋಬೇಕು. ಒಂದು 3 ಇಂದ 4 ಮೀಟರ್ ವರೆಗೂ ನಾವು ತಗೋಬಹುದು ಬಟ್ಟೆ. ಬಟ್ ನಾನಿಲ್ಲಿ 3.5 ಮೀಟರ್ ಅಷ್ಟು ಲೈನಿಂಗ್ ಇತ್ತು, ಹಾಗಾಗಿ ಲೈನಿಂಗ್ ಪೀಸ್ ಎಷ್ಟಿರುತ್ತೆ ಅಷ್ಟೇ ಮೈನ್ ಕ್ಲಾತ್ ಕೂಡ ತಗೋಬೇಕಾಗುತ್ತೆ, ಅಥವಾ ಮೈನ್ ಕ್ಲಾತ್ ಎಷ್ಟಿರುತ್ತೆ ಅಷ್ಟು ಲೈನಿಂಗ್ ಪೀಸ್ನ ಹಾಕೋದ್ರಿಂದ ಫ್ರಿಲ್ಲು ಚೆನ್ನಾಗಿ ಕುತ್ಕೊಳ್ಳುತ್ತೆ, ಹಾಗೆ ಚೆನ್ನಾಗಿ ಕೂಡ ಕಾಣುತ್ತೆ. ಕೆಲವೊಬ್ಬರು ಹಾಗೆ ಸ್ವಲ್ಪ ಲೈನಿಂಗ್ನ ಹಾಕ್ತಾರೆ, ಫ್ರಿಲ್ ಜಾಸ್ತಿ ಕೊಟ್ಟಿರ್ತಾರೆ. ಬಟ್ ಫ್ರಿಲ್ ಎಷ್ಟಿರುತ್ತೆ ಲೈನಿಂಗ್ ಕೂಡ ಅಷ್ಟೇ ಹಾಕಿದಾಗ ಅದು ಟಿಫಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಮೆಜರ್ಮೆಂಟ್ ತೊಗೊಂಡು ಲೈನಿಂಗ್ ಎಷ್ಟಿದೆ ಅಷ್ಟೇ ಮೈನ್ ಕ್ಲಾತ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಭಾಗ ಫ್ರಿಲ್ ಹಿಡಿಯೋದಕ್ಕೆ 3 ಇಂದ 5 ಮೀಟರಷ್ಟು ಬಟ್ಟೆನ ತೊಗೋಬೋದು. ತುಂಬಾ ಚೆನ್ನಾಗಿ ತುಂಬಾ ಒತ್ತಗೆ ಫ್ರಿಲ್ ಕೂಡ ಕುತ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಇಲ್ಲಿ ಸೀರೆ ಬಟ್ಟೆ ಇನ್ನು ಎಷ್ಟಿತ್ತು ಉಳಿಕೆ ಅದಷ್ಟು ಕೂಡ ತೊಗೊಳ್ತಾ ಇದ್ದೀನಿ. ಹಾಗೆ ಲೈನಿಂಗ್ ಕೂಡ ಅಷ್ಟೇ ಮ್ಯಾಚ್ ಆಗಬೇಕು, ಲೈನಿಂಗು ಮತ್ತು ಸೀರೆ ಬಟ್ಟೆನ ಮೊದಲು ಅಟ್ಯಾಚ್ ಮಾಡ್ಕೋಬೇಕು. ಹಾಗಾಗಿ ಸೀರೆ ಬಟ್ಟೆ ಮತ್ತು ಲೈನಿಂಗು ಎಷ್ಟು ಅಗಲ ಸೇಮ್ ಇರಬೇಕು. ಉದ್ದ ಸ್ವಲ್ಪ ಲೈನಿಂಗ್ ಬಟ್ಟೆ ಕಮ್ಮಿ ಇರುತ್ತೆ, ಇದ್ದರೂ ನಡೆಯುತ್ತೆ. ಅಗಲ ಕೂಡ ಅಗಲ ಮಾತ್ರ ಎಷ್ಟು ಲೈನಿಂಗು ಮತ್ತು ಮೈನ್ ಕ್ಲಾತ್ ಎರಡೂ ಕೂಡ ಸಮವಾಗಿದ್ದರೆ ಫ್ರಿಲ್ ಇಡೋದಕ್ಕೆ ಚೆನ್ನಾಗೇ ಬರುತ್ತೆ. ಹಾಗಾಗಿ ಹಾಗೆ ಇಲ್ಲಿ ಫುಲ್ ಲೈನ್ ಬಂದು 54 ಇಂಚ್ ಬೇಕು. ನಾನು 14 ಇಂಚು ಮೇಲೆ ಬಾಡಿ ಪಾರ್ಟ್ ಇಟ್ಕೊಂಡಿದ್ದೀನಿ, ಇಲ್ಲಿ 40 ಇಂಚ್ ಇಟ್ಕೊತಾ ಇದ್ದೀನಿ. ಟೋಟಲ್ 54 ಇಂಚ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು 40 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ 41 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ತುಂಬಾ ಲೆಂತ್ ಇರಬೇಕು ಇದು, ಸ್ವಲ್ಪ ತುಂಡ ಇದ್ರೆ ಚೆನ್ನಾಗಿರೋದಿಲ್ಲ, ಉದ್ದನೇ ಇರಬೇಕು ಲಾಂಗ್ ಫ್ರಾಕಲ್ಲ. ಹಾಗಾಗಿ ಸ್ವಲ್ಪ ಉದ್ದನೇ ಇರಲಿ ಅಂತ ಹೇಳಿಬಿಟ್ಟು 41 ಇಂಚ್ಗೆ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀಟಾಗಿ ಒಂದೇ ಸಮನಾಗಿ ಮಾರ್ಕ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ ಕೆಳಗಡೆ ಭಾಗ 40 ರೆಡಿ ಬೇಕು, ಪ್ಲಸ್ 1 ಇಂಚು 41 ಇಂಚ್ಗೆ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಕೆಳಗಡೆ ಪಾರ್ಟ್ ಕೂಡ ರೆಡಿ ಆಯಿತು. ನೆಕ್ಸ್ಟು ಲೈನಿಂಗ್ ಕೂಡ ನೋಡ್ತಾ ಇರ್ಬೋದು ಸಣ್ಣಾಗಿನೇ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಏನು ಕಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ, ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಲೈನಿಂಗು ಮತ್ತು ಮೈನ್ ಕ್ಲಾತ್ ಎರಡೂ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಎಷ್ಟಿದೆ ಮೈನ್ ಕ್ಲಾತ್ ಎಷ್ಟಿದೆ ಲೈನಿಂಗೂ ಅಷ್ಟೇನ ತೊಗೊಂಡಿದ್ದೀನಿ. ತೊಗೊಂಡು ನೋಡಿ ಈ ರೀತಿ ಒಂದಕ್ಕೊಂದನ್ನು ನೀಟಾಗಿ ಅಟ್ಯಾಚ್ ಜಾಯಿಂಟ್ ಮಾಡ್ಕೊಂಡು ಹೋಗಬೇಕು. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಬಾಡಿ ಪಾರ್ಟ್ ಎಲ್ಲ ರೆಡಿ ಆಗಿದೆ ಅಲ್ವಾ. ಇದನ್ನು ಕೂಡ ಅಷ್ಟೇ ಒಂದು ಸ್ಟಿಚ್ ಹಾಕ್ಬಿಟ್ಟು ಉಲ್ಟಾ ಮಾಡಿ ಸ್ಟಿಚ್ ಹಾಕ್ಕೊತೀನಿ ನೋಡಿ. ಈ ರೀತಿ ಎರಡನ್ನೂ ಉಲ್ಟಾ ಹಾಕ್ಕೊಂಡು ನಾವು ಬ್ಲೌಸ್ಗೆಲ್ಲ ಯಾವ ರೀತಿ ಉಲ್ಟಾ ಮಾಡ್ತೀವಿ ಅದೇ ರೀತಿಯೇ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ಮೈನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಎರಡನ್ನೂ ತೊಗೊಂಡಿದ್ದೀನಿ, ಎರಡನ್ನೂ ಉಲ್ಟಾ ಇಟ್ಕೊಂಡಿದ್ದೀನಿ. ಉಲ್ಟಾ ಇಟ್ಬಿಟ್ಟು ಈ ರೀತಿ ಒಂದು 1/2 ಇಂಚ್ಗೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು. ಈ ರೀತಿ ಒಂದು 1/2 ಇಂಚ್ಗೆ ನಾನು ಮೈನ್ ಕ್ಲಾತ್ನ ಬಾಡಿ ಶೇಪ್ ನೆಕ್ ಶೇಪ್ ಏನಿದೆ ಅದನ್ನು ತೆಗ್ದಿಲ್ಲ, ಮೈನ್ ಕ್ಲಾತ್ ಮಾತ್ರ ತೆಗ್ದಿದ್ದೀನಿ. ತೆಗೆದ್ಬಿಟ್ಟು ನಿಮಗೆ ಬಟ್ಟೆ ಜಾರುತ್ತೆ ಅಂದರೆ ಗುಂಡ್ಪಿನ್ ಏನಾದರೂ ಹಾಕೋಬೋದು, ಬಟ್ ನಾನಿಲ್ಲಿ ಗುಂಡ್ಪಿನ್ ಏನೂ ಹಾಕಿಲ್ಲ, ಹಾಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಮಧ್ಯೆ ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಉಲ್ಟಾ ಮಾಡಿಬಿಟ್ಟು ಮೇಲ್ಭಾಗ ಒಂದು ಕಿನ್ನರಿ ಹೊಡೆದ್ರೆ ನಮಗೆ ನೆಕ್ ಪಾರ್ಟು ರೆಡಿ ಆಗುತ್ತೆ ನೋಡಿ. ಈ ರೀತಿ ಕಟ್ ಮಾಡ್ಕೋಬೇಕು, ಕಟ್ ಮಾಡಿಕೊಂಡು ಒಂದೊಂದು ಚಿಕ್ಕದಾಗಿ ಕತ್ತರಿಲಿ ನಾಟಾಕೋಬೇಕು. ಆ ಹೊಲಿಗೆ ಏನು ಹಾಕಿರ್ತೀರ ಆ ಹೊಲಿಗೆಯಿಂದ ಮುಂದೆ ಆ ಕಡೆ ಸೈಡ್ ಏನು ಬಟ್ಟೆ ಇರುತ್ತೆ ಅದನ್ನು ಮಾತ್ರ ಕಟ್ ಮಾಡ್ಕೋಬೇಕು, ಹೊಲಿಗೆ ಕಟ್ಟಾಗಬಾರ್ದು. ಈ ರೀತಿ ಹಾಕ್ಕೊಂಡ್ಮೇಲೆ ಇದನ್ನು ಈ ರೀತಿ ಉಲ್ಟಾ ಮಾಡಿ ಮೇಲ್ಭಾಗ ಒಂದು ಸ್ಟಿಚ್ ಹಾಕಬೇಕು. ಈ ಸ್ಟಿಚ್ನ ನಾವು ಕಿನ್ನರಿ ಅಂತ ಕೂಡ ಕರಿತೀವಿ. ಇದು ಹಾಕೋದ್ರಿಂದ ನೀಟಾಗಿ ಫಿನಿಷಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಎರಡೂ ಕೂಡ ರೆಡಿ ಆಗಿದೆ, ಫ್ರಂಟು ಮತ್ತು ಬ್ಯಾಕು ನೋಡಿ ಈ ರೀತಿ ಬಂದಿದೆ. ಫ್ರಂಟ್ ಡಿಪ್ ಬಂದು ಓಪನ್ 5 ಇಂಚ್ ಇಟ್ಟಿದ್ದೀನಿ, ಹಾಗೆ ಬ್ಯಾಕ್ ಡಿಪ್ ಬಂದು 8 ಇಂಚ್ ಇಟ್ಟಿದ್ದೀನಿ. ತುಂಬಾ ಬ್ಯಾಕಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಫ್ರಂಟಲ್ಲಿ ಎಷ್ಟು ಬೇಕು ನೋಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಟಕ್ಸ್ನ ಪಾಯಿಂಟ್ನ ಇಡಬೇಕಾಗುತ್ತೆ, ಹಾಗಾಗಿ 1 ಟಕ್ಸ್ ಪಾಯಿಂಟ್ ಇಡಬೇಕು. ಹಾಗಾಗಿ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಸೆಂಟರ್ ಪಾಯಿಂಟಿಂದ ಒಂದು 1.5 ಇಂಚ್ಗೆ ಒಂದೊಂದು ಮಾರ್ಕ್ ಮಾಡಿಬಿಟ್ಟು ಈ ರೀತಿ 1/2 ಇಂಚಷ್ಟು ಟಕ್ಸ್ ಪಾಯಿಂಟ್ನ ಹಿಡಿತಾ ಇದ್ದೀನಿ. ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ 2 ಇಂಚಷ್ಟು ಟಕ್ಸ್ ಪಾಯಿಂಟ್ನ ಹಿಡಿತಾ ಇದ್ದೀನಿ. ಇದು ಹಿಡಿಯೋದ್ರಿಂದ ನಮಗೆ ಫಿನಿಷಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಹಾಗೆ ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಗಿತ್ತಲ್ವ, ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಜಾಯಿಂಟ್ ಆದಮೇಲೆ ಎಕ್ಸ್ಟ್ರಾಸ್ ಏನಿರುತ್ತೆ ಅದು ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೊಬೇಕು. ಎರಡು ಸೈಡು ಕೂಡ ಅಷ್ಟೇ ನೀಟಾಗಿ ಶೋಲ್ಡರ್ನ ಜಾಯಿಂಟ್ ಮಾಡಬೇಕು. ಈಗ ನೋಡಿ ಎರಡು ಕೂಡ ಶೋಲ್ಡರ್ ಜಾಯಿಂಟ್ ಆಯಿತು, ಅಟ್ಯಾಚ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ಈಗ ಮೇಲ್ಭಾಗ ಕಂಪ್ಲೀಟ್ ಆಯಿತು, ನೆಕ್ಸ್ಟು ಕೆಳಗಡೆ ಭಾಗ ಫ್ರಿಲ್ ಕೂಡ ಇಟ್ಕೊಳ್ಳೋಣ ಬನ್ನಿ.
ಈಗ ನೋಡ್ತಾ ಇರ್ಬೋದು ಕೆಳಗಡೆ ಇವಾಗ ಏನು ಫ್ರಿಲ್ ಇಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಲೈನಿಂಗು ಮತ್ತು ಮೇನ್ ಕ್ಲಾತ್ನ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಆದಮೇಲೆ ನಾವು ಇದಕ್ಕೆ ಇದನ್ನು ಯಾವ ರೀತಿ ಫ್ರಿಲ್ ಇಡಬೇಕು ಅಂತ ಈಗ ತೋರಿಸ್ಕೊಡ್ತೀನಿ. ಹಾಗೆ ಕೆಳಗಡೆ ಭಾಗ ಬಟ್ಟೆಯಲ್ಲಿ ನಾವು ಎರಡು ಸೈಡು ಕೂಡ ಕಟ್ ಮಾಡ್ಕೋಬೇಕು. ಒಂದು ಸೈಡ್ ಓಪನ್ ಬಂದಿರುತ್ತೆ, ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಈ ರೀತಿ ಓಪನ್ ಮಾಡ್ಕೊತ ಇದ್ದೀನಿ. ಓಪನ್ ಮಾಡಿ ನೆಕ್ಸ್ಟ್ ಹಾಗೆ ಜಾಯಿಂಟ್ ಮಾಡ್ಬೋದು. ಹಾಗಾಗಿ ನಾನು ಫ್ರಿಲ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಪ್ರೇಟ್ ಕೊಡ್ತಾ ಇದ್ದೀನಿ. ಹಾಗಾಗಿ ಎರಡು ಸೈಡು ಕೂಡ ಈ ರೀತಿ ಕಟ್ ಮಾಡಿಕೊಂಡೆ. ಈಗ ನಾನು ಮೊದಲು ಫ್ರಂಟಲ್ಲಿ ಫ್ರಿಲ್ನ ಕೊಡ್ತಾ ಇದ್ದೀನಿ. ಮೊದಲು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡಿ ಗುರ್ತು ಮಾಡ್ಕೊತಾ ಇದ್ದೀನಿ. ಈಗ ನಾನು ಕೆಳಗಡೆ ಏನು ಬಟ್ಟೆ ಇತ್ತಲ್ವ ಲೈನಿಂಗ್ ಅಟ್ಯಾಚ್ ಮಾಡಿದ್ದು ಮೇನ್ ಕ್ಲಾತು, ಅದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ನೆರಿಗೆ ಕೊಡಬೇಕು. ತುಂಬ ದೊಡ್ಡ ನೆರಿಗೆ ಕೊಡಬಾರ್ದು. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನೆರಿಗೆನ ಕೊಡಬೇಕು. ಮೊದಲು ಈ ರೀತಿ ನೆರಿಗೆನ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಇಲ್ಲಿ ನೆರಿಗೆ ಯಾವ ರೀತಿ ಕೊಡ್ತಾ ಇದ್ದೀನಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು 2 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ನೆರಿಗೆನ ಕೊಡ್ತಾ ಇದ್ದೀನಿ. ಒಂದು ನೆರಿಗೆ ಕಂಪ್ಲೀಟ್ ಆಗೋದ್ರ ಒಳಗಡೆನೆ ಇನ್ನೊಂದು ನೆರಿಗೆ ಕೂಡ ಅದ್ರ ಕೆಳಗಡೆ ಭಾಗನೇ ಹೋಗ್ಬೇಕು. ನೋಡಿ ಈ ರೀತಿ ಒಂದು ನೆರಿಗೆ ಇನ್ನೂ ಕಂಪ್ಲೀಟ್ ಆಗೋದ್ರ ಒಳಗಡೆನೆ ಇನ್ನೊಂದು ನೆರಿಗೆ ಅದ್ರ ಕೆಳಗಡೆ ಭಾಗನೇ ಹೋಗ್ಬೇಕು. ಅಷ್ಟು ನೀಟಾಗಿ ಒತ್ತು ಒತ್ತು ನೆರಿಗೆ ಕೊಡಬೇಕು. ಈ ರೀತಿ ನೆರಿಗೆ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಮೇಲ್ಭಾಗ ಬಾಡಿ ಪಾರ್ಟಿ ಎಷ್ಟು ಅಗಲ ಇದೆ ಅಂತ ನೋಡಿಕೊಂಡು ಅಷ್ಟು ಅಗಲನೇ ಈ ರೀತಿ ನೆರಿಗೆನ ಕೊಡ್ಕೋಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗೆ. ಈಗ ನೋಡಿ ಕಂಪ್ಲೀಟ್ ಆಗಿದೆ, ಎಷ್ಟು ನೀಟಾಗಿ ನೆರಿಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಒತ್ತಿಗೆ ತುಂಬಾ ಚೆನ್ನಾಗಿ ನೆರಿಗೆ ಬಂದಿದೆ. ನೆಕ್ಸ್ಟ್ ನೋಡಿ ಈಗ ಮೇಲ್ಭಾಗ ಬಾಡಿ ಪಾರ್ಟ್ ಇತ್ತಲ್ವ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗುತ್ತೆ. ನಿಮಗೆ ಸ್ವಲ್ಪ ನೆರಿಗೆ ಏನಾದರೂ ವ್ಯತ್ಯಾಸ ಬಂದಿದೆ ಅಂದರೆ ನೀವು ಅಲ್ಲೇ ಸರ್ ಮಾಡ್ಕೋಬೋದು. ಈಗ ನೋಡಿ ಒಂದು ಸೈಡ್ ಈ ರೀತಿ ನೀಟಾಗಿ ನೆರಿಗೆ ಕೊಟ್ಟಿದ್ದಾಯ್ತಲ್ವ, ಹಾಗಾಗಿ ನೆಕ್ಸ್ಟ್ ಮೇಲ್ಭಾಗ ಪಾರ್ಟ್ನ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ ಎಂಡಿಂಗಿಂದನೇ ನೀಟಾಗಿ ಅಟ್ಯಾಚ್ ಮಾಡ್ಕೊತಾ ಬರಬೇಕು. ನೋಡ್ತಾ ಇರ್ಬೋದು ಮೊದಲೇ ನೆರಿಗೆ ಕೊಟ್ಟಿರೋದ್ರಿಂದ ಬೇಗನೆ ಅಟ್ಯಾಚ್ ಮಾಡ್ಬೋದು. ಇಲ್ಲ ನೀವು ಹಾಗೆ ನೆರಿಗೆ ಕೊಡ್ತೀವಿ ಅಂದರೆ ಈ ಬಟ್ಟೆ ಮೇಲ್ಭಾಗ ಕೂಡ ನೆರಿಗೆ ಕೊಡ್ಬೋದು. ಬಟ್ ಹಾಗೆ ಕೊಡೋ ಬದಲು ಈ ರೀತಿ ಮೊದಲೇ ನೆರಿಗೆನ ಕೊಟ್ಕೊಂಡು ಆಮೇಲೆ ಅಟ್ಯಾಚ್ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ನೋಡಿ ಎರಡು ಕೂಡ ಆ ಕಡೆ ಈ ಕಡೆ ಎರಡು ಕೂಡ ನೀಟಾಗಿ ಕೂಡಿದೆ ಪಾಯಿಂಟು. ಈ ರೀತಿ ಬಂದಿದೆ ಫ್ರಂಟಲ್ಲಿ, ಈ ರೀತಿ ನೀಟಾಗಿ ನೆರಿಗೆ ಬಂದಿದ್ದೆ. ಒಂದೇ ಸಮನೆ ಬರಬೇಕು ನೆರಿಗೆ, ತುಂಬ ವೇರಿಯೇಷನ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ನೋಡ್ತಾ ಇರ್ಬೋದು ನಾನು ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ. ಆ ರೀತಿ ನೀಟಾಗಿ ಒಂದೇ ಸಮನಾಗೆ ಬರಬೇಕು. ಹಾಗೆ ಬ್ಯಾಕ್ ಪಟ್ಟು ಕೂಡ ಅಷ್ಟೇ ಸೇಮ್ ಅದೇ ರೀತಿಯೇ ನೀಟಾಗಿ ನೆರಿಗೆ ಕೊಟ್ಟಿದ್ದೀನಿ. ಅದನ್ನು ಕೂಡ ಈಗ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರಂಟ್ ಪಾರ್ಟ್ ಅಟ್ಯಾಚ್ ಆಯಿತು. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಕೂಡ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೀವು ಒಂದೇ ಸಮನೆ ಬರಬೇಕು ಒಳಗೆ, ಹಾಗೆ ನೀವು ಎಕ್ಸ್ಟ್ರಾ ಬಟ್ಟೆನೇ ಬಿಟ್ಟಿರ್ತೀರಲ್ವ ನೆರಿಗೆ ಕೊಟ್ಟಿರ್ತೀರಲ್ವ ಆ ಒಲ್ಗೆ ಮೇಲೇ ಆದಷ್ಟು ಒಲ್ಗೆ ಬರಲಿ. ಆಗ ನೀಟಾಗಿ ಕೂತ್ಕೊಳ್ಳುತ್ತೆ. ಮೇಲ್ಭಾಗ ಬಾಡಿ ಪಟ್ಟಲ್ಲಿ ಒಂದು 1/2 ಇಂಚಷ್ಟು, ಕೆಳಗಡೆ ಫ್ರಿಲ್ಲಲ್ಲಿ ಕೂಡ ಅಷ್ಟೇ 1/2 ಇಂಚಷ್ಟು ಬಟ್ಟೆನ ತೊಗೊಂಡು ಈ ರೀತಿ ನೀಟಾಗಿ ಜಾಯಿಂಟ್ ಮಾಡಿ ಈಗ ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟು ಕೂಡ ರೆಡಿ ಆಯಿತು. ಈ ರೀತಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಫ್ ಸ್ಲೀವ್ ಇಡೋದಕ್ಕೆ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಬಫ್ ಸ್ಲೀವ್ ಇಡೋದಕ್ಕೆ ಒಂದು 3 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ. ಹಾಗಾಗಿ ಮೇಲ್ಭಾಗ ಒಂದು 3 ಇಂಚಷ್ಟು ನೋಡ್ತಾ ಇರ್ಬೋದು, ಉದ್ದ ಒಂದು 3 ಇಂಚಷ್ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮಗೆ ಲೆಂತ್ ಬಂದು 9 ಇಂಚ್ ಆದರೆ ಸಾಕಾಗುತ್ತೆ. 9 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಪ್ಲಸ್ ಮೇಲ್ಭಾಗ ಒಂದು 3 ಇಂಚಷ್ಟು ಬಿಟ್ಟಿದ್ದೀನಿ ಬಟ್ಟೆನ. ಬಟ್ಟೆನ ಬಿಟ್ಬಿಟ್ಟು ಈ ರೀತಿ ಸ್ಲೀವ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ ರೌಂಡ್ ಎಷ್ಟಿದೆ ಮತ್ತು ಕೆಳಗಡೆ ಭಾಗ ಎಷ್ಟಿದೆ ಅಂತ ಎಲ್ಲನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಿಲ್ ಇಡೋದಕ್ಕೆ ಅಂತ ಒಂದು 3 ಇಂಚಷ್ಟು ಎಕ್ಸ್ಟ್ರಾನ ಬಟ್ಟೆನ ಬಿಟ್ಕೊಂಡು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಯಾವ ರೀತಿ ನಾವು ಬಫ್ ಸ್ಲೀವ್ನ ಇಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಹಾಗೆ ಈ ರೀತಿ ನಾವು ಮೆಜರ್ಮೆಂಟ್ ನೋಡಿಕೊಂಡು ಕಚ್ ಮಾಡ್ಕೋಬೇಕಾಗುತ್ತೆ. ಕತ್ರಿಲಿ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಫ್ರಿಲ್ ಇಡೋವಾಗ ನಮಗೆ ಗೊತ್ತಾಗುತ್ತೆ ಎಲ್ಲಿಗಾನ ಫ್ರಿಲ್ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅಂತ. ಈಗ ಸ್ಲೀವ್ಸ್ ಕಟ್ಟಿಂಗ್ ಎಲ್ಲ ಮುಗಿದಿದೆ. ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಎಲ್ಲ ಜಾಯಿಂಟ್ ಕೂಡ ಎಲ್ಲ ಆಗಿತ್ತಲ್ವ. ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡೀವಿ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊತ ಬರ್ತಾ ಇದ್ದೀನಿ. ಹಾಗೆ ಸೆಂಟರ್ ಪಾಯಿಂಟ್ ಎರಡು ಮ್ಯಾಚ್ ಆಗಬೇಕು. ಸ್ಲೀವಲ್ಲಿ ಮತ್ತು ಕೆಳಗಡೆ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿ ಎರಡೂ ಕಡೆಯೂ ಸೆಂಟರ್ ಪಾಯಿಂಟು ಮ್ಯಾಚ್ ಆಗಬೇಕು. ಆ ರೀತಿ ನೀಟಾಗಿ ಸ್ಲೀವ್ಸ್ನ ಫ್ರಿಲ್ನ ಕೊಟ್ಕೊತಾ ಬರಬೇಕು. ಸ್ಟಾರ್ಟಿಂಗು 3 ಇಲ್ಲ 4 ಇಂಚಷ್ಟು ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳಿ, ಆಮೇಲೆ ನೆರಿಗೆನ ಕೊಟ್ಕೊತಾ ಬನ್ನಿ. ಆಗ ನಮಗೆ ಕರೆಕ್ಟಾಗೆ ಬರುತ್ತೆ.
ನಿಮಗೆ ಅಲ್ಲಿ ಸ್ಟಿಚ್ ಮಾಡುವಾಗ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ ಯಾವ ರೀತಿ ನಾವು ಫ್ರಿಲ್ನ ಕೊಡಬೇಕು ಅಂತ. ಶೋಲ್ಡರಿಂದ ಎರಡು ಸೈಡು ಕೂಡ ಅಷ್ಟೇ ಸಮನಾಗಿ ಫ್ರಿಲ್ ಬಂದಿರಬೇಕು. ಒಂದು ಸೈಡ್ ಜಾಸ್ತಿ, ಒಂದು ಸೈಡು ಕಮ್ಮಿ, ಈ ರೀತಿ ಮಾಡ್ಕೋಬಾರ್ದು. ಕರೆಕ್ಟಾಗಿ ಫ್ರಿಲ್ನ ಕೊಡಿ, ಆಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಎರಡು ಸ್ಲೀವ್ಗೂ ಕೂಡ ಅಷ್ಟೇ ಇದೇ ರೀತಿಯೇ ಫ್ರಿಲ್ನ ಕೊಟ್ಬಿಟ್ಟು ನೆಕ್ಸ್ಟ್ ಮುಂದೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿ ಬರುತ್ತೆ. ನೆಕ್ಸ್ಟ್ ಈಗ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಅದ್ರ ಮೇಲ್ಭಾಗನೇ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಸ್ಲೀವ್ಸ್ದು ಕೆಳಗಡೆ ಭಾಗ ಏನಿರುತ್ತೆ ಅಲ್ಲಿ ಕೂಡ ನಾವು ಫಿನಿಷಿಂಗ್ನ ಕೊಟ್ಕೋಬೇಕಾಗುತ್ತೆ. ನೀವು ಜಿಗ್ಜಾಗ್ ಮಾಡ್ತೀವಿ ಅಂದರೆ ಜಿಗ್ಜಾಗ್ ಕೂಡ ಮಾಡ್ಕೋಬೋದು ಎಂಡಿಂಗಲ್ಲಿ. ಇಲ್ಲ ನಾನು ಹಾಗೆ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಹೊಲಿತಾ ಇದ್ದೀನಿ. ಈಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ, 1 inch ಈ ರೀತಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಕೆಳಗಡೆ ಭಾಗ ಏನಿರುತ್ತೆ ಅಲ್ಲೂ ಕೂಡ ಈ ರೀತಿ ಫ್ರಿಲ್ನ ಕೊಟ್ಕೋಬೇಕಾಗುತ್ತೆ. ಅಲ್ಲೂ ಸ್ಟ್ರೈಟ್ ಒಂದು 3 inch ಸ್ಟ್ರೈಟ್ ಹೊಲಿಗೆ ಹಾಕ್ಕೊಂಡು ನಾವು ಇಲ್ಲಿ ಕೂಡ ಫ್ರಿಲ್ನ ಯಾವ ರೀತಿ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಂದನೇ ಫ್ರಿಲ್ನ ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕೆ ಆಪೋಸಿಟ್ ಸೈಡ್ ಕೊಡಬೇಕು. ನಾವಿಲ್ಲಿ ಯಾವ ಸೈಡು ಫ್ರಿಲ್ ಕೊಟ್ಟಿರ್ತೀವಿ ಅದಕ್ಕೆ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಕಡೆ ಫ್ರಿಲ್ನ ಕೊಡಬೇಕು ಕೆಳಗಡೆ ಭಾಗ. ಅವಾಗ ತುಂಬಾ ಚೆನ್ನಾಗಿ ಬಫ್ ಸ್ಲೀವು ಬರುತ್ತೆ. ಈಗ ನೋಡ್ತಾ ಇರ್ಬೋದು ನಾನಲ್ಲಿ ಕೊಡ್ತಾ ಇದ್ದೀನಿ ಮೇಲ್ಭಾಗ ಎಷ್ಟು ಫ್ರಿಲ್ ಬಂದಿರುತ್ತೆ ಕೆಳಗಡೆ ಕೂಡ ಅಷ್ಟೇ ಫ್ರಿಲ್ಲು ಬರಬೇಕು. ಆ ರೀತಿ ನೀಟಾಗಿ ಕೊಟ್ಕೊತಾ ಹೋಗಿ ಅವಾಗ ತುಂಬಾ ಚೆನ್ನಾಗೇ ಬರುತ್ತೆ. ತುಂಬಾ ಈಸಿಯಾಗಿ ಬೇಗ ಕೂಡ ಕಂಪ್ಲೀಟ್ ಆಗುತ್ತೆ. ಬಫ್ ಸ್ಲೀವ್ ಏನು ತುಂಬಾ ಲೇಟ್ ಆಗೋದಿಲ್ಲ, ಬೇಗನೆ ಆಗುತ್ತೆ. ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ನೆರಿಗೆನ ಕೊಟ್ಕೊತಾ ಹೋಗಬೇಕು. ಈಗ ನೋಡಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ಕೆಳಗಡೆ ಬಟ್ಟೆ ಇರುತ್ತಲ್ವ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲ್ಭಾಗ ಒಂದು ಸ್ಟಿಚ್ ಹಾಕಬೇಕು. ಈಗ ನೋಡಿ ಕೆಳಗಡೆ ಇನ್ನೂ ಬಟ್ಟೆ ಇರುತ್ತಲ್ವ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲ್ಭಾಗ ಬರೋ ರೀತಿ ಒಂದು ಹೊಲಿಗೆನ ಹಾಕಬೇಕಾಗುತ್ತೆ. ನೋಡಿ ಈ ರೀತಿ ಆಗ ತುಂಬಾ ಚೆನ್ನಾಗಿ ಫಿನಿಷಿಂಗ್ ಕಾಣುತ್ತೆ. ಹಾಗೆ ಸ್ಲೀವ್ಸ್ದು ಮೆಜರ್ಮೆಂಟ್ ಕೂಡ ನೋಡ್ಕೋಬೇಕು. ನೋಡಿಕೊಂಡು ಕರೆಕ್ಟಾಗಿ ನಾನು ಇಲ್ಲಿ 4 inch ಇಟ್ಟಿದ್ದೀನಿ ಉದ್ದ. ಚಿಕ್ಕದಾಗೆ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಉದ್ದ ಇದ್ದರೆ ಚೆನ್ನಾಗಿರೋದಿಲ್ಲ ಫ್ರಿಲ್ ಇಟ್ಟಾಗ. ನೋಡಿ ಈ ರೀತಿ ಮೇಲ್ಭಾಗ ಒಂದು ಸ್ಟಿಚಸ್ನ ಹಾಕ್ಕೋಬೇಕು. ಕೆಳಗಡೆ ಬಟ್ಟೆ ಇರುತ್ತಲ್ವ ಅದನ್ನೇ ಮೇಲ್ಭಾಗಕ್ಕೆ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲ್ಭಾಗ ಒಂದು ಬಟ್ಟೆ ಸ್ಟಿಚಸ್ನ ಹಾಕ್ಕೋ. ನೋಡಿ ಈಗ ನಾನು ನಿಮಗೆ ಕಂಪ್ಲೀಟ್ ಆಯಿತು, ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಫ್ ಬಂದಿದೆ ಅಂತ. ಇನ್ನೊಂದು ಸೈಡು ಕೂಡ ಅಷ್ಟೇ ಇದೇ ರೀತಿಯೇ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ ಬಫ್ ಇಟ್ಬಿಟ್ಟು. ಈಗ ಫುಲ್ ಸ್ಲೀವ್ ಅಟ್ಯಾಚ್ ಮಾಡಿದ್ದಾಯಿತು. ಈಗ ಫೈನಲ್ ಫಿನಿಷಿಂಗ್ನ ಕೊಡಬೇಕಾಗುತ್ತೆ. ಮೊದಲು ನಾವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಫಿನಿಷಿಂಗ್ ಕೊಡೋದಕ್ಕೂ ಮೊದಲು. ಈಗ ನಾನು ಮಾರ್ಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಲೀವು ಮತ್ತು ಏನು ನೆರಿಗೆ ಕೊಟ್ಟಿದ್ದೆ ಅಲ್ವಾ ಅಲ್ಲೆಲ್ಲ ಫುಲ್ಲು ಓವರ್ಲಕ್ ಮಾಡಿಬಿಟ್ಟು ಫಿನಿಷಿಂಗ್ ಕೊಟ್ಕೊಂಡಿದ್ದೀನಿ. ಈಗ ನಾನು ಮಾರ್ಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನೀವು ಮಾಮೂಲಿ ಸ್ಲೀವು ಆರ್ಮೋಲ್ ಎಲ್ಲ ಎಷ್ಟಿದೆ ಮೆಜರ್ಮೆಂಟ್ ಅಂತ ನೋಡಿಬಿಟ್ಟು ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಬಾಡಿ ಮೆಜರ್ಮೆಂಟ್ಗೆ ತುಂಬಾ ಟೈಟ್ ಆಗಿರ್ಬೋದು, ಸ್ವಲ್ಪ ಲೂಸೇ ಇರಬೇಕು. ನೀವು ಡ್ರೆಸ್ನೆಲ್ಲ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಆ ರೀತಿ ಸ್ವಲ್ಪ ಫ್ರೀ ಇರಬೇಕು. ಲಾಂಗ್ ಗೌನೆಲ್ಲ ತುಂಬಾ ಟೈಟ್ ಆಯಿತು ಅಂದರೆ ಹಾಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ. ಬ್ಲೌಸ್ಗೆ ಆಗಲಿ ಡ್ರೆಸ್ಗೆ ಆಗಲಿ ಮೆಜರ್ಮೆಂಟು ಚೇಂಜಸ್ ಇರುತ್ತೆ, ಅದಷ್ಟು ನೋಡಿಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಬ್ಲೌಸ್ಗೆ ನಾವು ಮೆಜರ್ಮೆಂಟ್ ತೊಗೊಂಡಂಗೆ ಡ್ರೆಸ್ಗೆ ತೊಗೊಂಡ್ರೆ ತುಂಬಾ ಟೈಟ್ ಫಿಟ್ಟಿಂಗ್ ಬಂದುಬಿಡುತ್ತೆ. ಹಾಗಾಗಿ ಡ್ರೆಸ್ಗೆ ಯಾವ ರೀತಿ ತೊಗೊಳ್ತೀವಿ ಅದೇ ರೀತಿನೇ ತೊಗೋಬೇಕು ಲಾಂಗ್ ಗೌನ್ಗೂ ಕೂಡ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಲೀವ್ಸು ಆರ್ಮೋಲು ಹಾಗೆ ಚೆಸ್ಟು ಮತ್ತು ವೇಸ್ಟು ಎಲ್ಲ ಕೂಡ ಮಾರ್ಕ್ ಮಾಡಿದ್ದೀನಿ. ಹಾಗೆ ಈ ಸೈಡಲ್ಲಿ ನೀವು ಒಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ, ಎರಡನ್ನು ಜಾಯಿಂಟ್ ಮಾಡಿ ಕೂಡ ಹಾಕ್ಕೋಬೋದು ಇಲ್ಲ ಒಂದೇ ಸರಿ ಕೂಡ ಹಾಕ್ಕೋಬೋದು. ಕೆಳಗಡೆ ಇಟ್ಕೊಂಡು ಮಾರ್ಕ್ ಮಾಡಿದ್ದೆ ಅಲ್ವಾ, ಮಾರ್ಕಿಗೆ ಸರಿಯಾಗೇ ಬರೋ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲ ಮತ್ತೆ ಅಳತೆ ಮಾಡ್ಕೊತೀವಿ ಅಂದರೆ ಕೂಡ ಅಳತೆಗೆ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೋದು. ನೀವು ಆದಷ್ಟು ಎರಡು ಸ್ಟಿಚ್ ಹಾಕಿದ್ರೆ ಸಾಕಾಗುತ್ತೆ, ಕರೆಕ್ಟ್ ಮೆಜರ್ಮೆಂಟ್ಗೆ ಒಂದು ಹಾಕ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಹಾಕಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ವೇಸ್ಟ್ ಹತ್ರವರೆಗೂ ಮಾತ್ರ ನಾವು ಶೇಪ್ನ ಕೊಡಬೇಕಾಗುತ್ತೆ. ನೆಕ್ಸ್ಟು ಕೆಳಗಡೆ ಭಾಗ 4 ಲೈನಿಂಗ್ ಪೀಸ್ ಎರಡು ಮತ್ತು ಮೇನ್ ಪೀಸ್ ಎರಡನ್ನು ಸೇರಿಸ್ಬಿಟ್ಟು ಒಂದೇ ಸ್ಟಿಚಸ್ನ ಹಾಕ್ಕೊತ ಬನ್ನಿ, ಜಾಯಿಂಟ್ ಮಾಡಿಕೊಂಡು ಫುಲ್ ಒಂದೇ ಸ್ಟಿಚಸ್ನ ಹಾಕ್ಕೊಳ್ಳಿ. ನೀವು ಅದ್ರ ಪಕ್ಕ ಇನ್ನೊಂದು ಸ್ಟಿಚ್ ಕೂಡ ಹಾಕ್ಕೋಬೋದು. ಇದೇ ರೀತಿಯೇ ಇನ್ನೊಂದು ಸೈಡು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿಗೆ ಗೌನ್ ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ಲಾಸ್ಟಲ್ಲಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಹಾಗೆ ಈ ಲಾಂಗ್ ಗೌನ್ಗೆ ನೀವು ಬೆಲ್ಟ್ ಹೊಲಿದ್ರೆ ತುಂಬಾ ಅದಕ್ಕೆ ಬೆಲ್ಟ್ ಇದ್ದರೆ ಕೂಡ ಲುಕ್ ಬರೋದು. ಹಾಗಾಗಿ ಬೆಲ್ಟ್ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು 2 inch ರೆಡಿ ಬರೋ ರೀತಿ ಬೆಲ್ಟ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. 3 inch ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನು ಕಟ್ ಮಾಡಿಕೊಂಡು ಈಗ ಉಲ್ಟಾ ಮಾಡಿಬಿಟ್ಟು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಬೆಲ್ಟ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ, ಹಾಗೆ ಕ್ವಿಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೂ ಕೂಡ. ಈಗ ನೋಡ್ತಾ ಇರ್ಬೋದು ಸೈಡಲ್ಲಿ ಶೇಪ್ ಬರೋ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಉಲ್ಟಾ ಇಟ್ಕೊಂಡು. ಈಗ ನೋಡ್ತಾ ಇರ್ಬೋದು ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಎರಡು ಕಡೆ ಕೂಡ ಅಷ್ಟೇ ಒಂದು ಸ್ವಲ್ಪ ಶೇಪ್ ಬರೋ ರೀತಿ ಹೊಲ್ಕೋಬೇಕಾಗುತ್ತೆ.
ಈ ರೀತಿ ಹೊಲ್ಕೊಂಡ್ಮೇಲೆ ನಾವು ಈ ರೀತಿ ಡೋರಿನ ರೆಡಿ ಮಾಡ್ಕೋಬೇಕು. ಎರಡು ಸೈಡು ಕೂಡ ಹಾಕೋದಕ್ಕೆ ಡೋರಿನ ರೆಡಿ ಮಾಡಿಕೊಂಡು ಈ ರೀತಿ ಒಳಗಡೆ ಹಾಕೋಬಿಟ್ಟು ಅಲ್ಲಿ ಹೊಲ್ಕೊಂಡ್ರೆ ನೀಟಾಗದು ಸೆಟ್ ಆಗುತ್ತೆ ಒಳಗಡೆ ಡೋರಿ. ಈ ರೀತಿ ಕ್ರಾಸಾಗೆ ಹೊಲ್ಕೊಂಡ್ರೆ ನಿಮಗೆ ಶೇಪ್ ಕೂಡ ಚೆನ್ನಾಗಿರುತ್ತೆ ಕಟ್ಕೊಳ್ಳೋದಕ್ಕೆ. ನೋಡಿ ಈ ರೀತಿ ಬರುತ್ತೆ ಓಪನ್ ಮಾಡಿದಾಗ. ನೆಕ್ಸ್ಟ್ ಇದ್ರ ಮೇಲ್ಭಾಗ ಒಂದು ಸ್ಟಿಚಸ್ನ ಹಾಕೋಬೇಕಾಗುತ್ತೆ. ಎರಡು ಸೈಡು ಕೂಡ ಅಷ್ಟೇ, ಅದೇ ರೀತಿಯೇ ಡೋರಿನ ಅಟ್ಯಾಚ್ ಮಾಡ್ಕೊಳ್ಳಿ. ನೀವು ಬೆಲ್ಟ್ ಬೇಕಾದ್ರೂ ಹಾಕಿಟ್ಕೋಬೋದು, ಬಟ್ ಈ ರೀತಿ ದಾರ ಹಾಕ್ಕೊಂಡ್ರೆ ಕಟ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟು ಕಟ್ಕೋಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ನೋಡಿ ಈ ರೀತಿ ಡೋರಿ ಎರಡು ಸೈಡು ಕೂಡ ಅಟ್ಯಾಚ್ ಆದಮೇಲೆ ಮೇಲ್ಭಾಗ ಒಂದು ಸ್ಟಿಚಸ್ ಸ್ಟಿಚ್ನ ಹಾಕ್ಕೊಂಡು ಬರಬೇಕು. ಫುಲ್ಲು ಮೇಲ್ಭಾಗ ಕಿನ್ನರಿ ಹೊಡಿತೀವಲ್ವ, ಆ ರೀತಿ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು. ನೋಡಿ ಈ ರೀತಿ ನೀಟಾಗಿ ಫುಲ್ ರೌಂಡ್ ಕೂಡ ಹಾಕಬೇಕು. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ, ಫೋಲ್ಡ್ ಮಾಡಿಬಿಟ್ಟು ನಮಗೆ ಅದು ಬಾರ್ಡರ್ ಇದೆ ನೋಡಿ, ಗೋಲ್ಡ್ ಬಾರ್ಡರು, ಆ ಬಾರ್ಡರ್ ಬಂದರೆ ಸಾಕಾಗುತ್ತೆ. ಆ ಬಾರ್ಡರ್ ಬರೋ ರೀತಿ ನೀಟಾಗಿ ಎರಡು ಕಡೆಯೂ ಕೂಡ ಈ ರೀತಿ ಒಳಗಡಿಕೆ ಫೋಲ್ಡ್ ಮಾಡಿಬಿಟ್ಟು ಆ ಬಾರ್ಡರ್ ಮಾತ್ರ ಕಾಣೋ ರೀತಿ ಒಂದು ಸ್ಟಿಚಸ್ನ ಹಾಕ್ಕೊಳ್ಳಿ. ಆಗ ನಮಗೆ ನೀಟಾಗಿ ಬೆಲ್ಟ್ ಕೂಡ ರೆಡಿ ಆಗುತ್ತೆ. ಈ ಡ್ರೆಸ್ಗೆ ಬೆಲ್ಟ್ ಇದ್ರೇ ಲುಕ್ ಬರೋದು, ಇಲ್ಲಾಂದರೆ ಅಷ್ಟು ಲುಕ್ ಇರೋದಿಲ್ಲ. ಹಾಗಾಗಿ ನೋಡಿ ಈ ರೀತಿ ನೀಟಾಗಿ ಒಂದು ಸ್ಟಿಚಸ್ನ ಹಾಕ್ಕೊಳ್ಳಿ, ಆಗ ನಿಮಗೆ ಬೆಲ್ಟ್ ಕೂಡ ರೆಡಿ ಆಗುತ್ತೆ. ನಾನಿಲ್ಲಿ ಅವ್ರಿಗೆ ಎರಡು ಬೆಲ್ಟ್ನ ಮಾಡಿಕೊಟ್ಟಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ಇನ್ನೊಂದು ಬಾರ್ಡರ್ ಅಂದರೆ ಮಾವಿನಕಾಯ್ದು ಡಿಸೈನ್ ಇತ್ತು ಅದರಲ್ಲಿ, ಆ ಬಾರ್ಡರ್ ಬರೋ ರೀತಿ ಎರಡು ಕೂಡ ಡೋರಿನ ಬೆಲ್ಟ್ನ ಮಾಡಿ ಕೊಟ್ಟಿದ್ದೆ. ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ ಅಂತ. ನೋಡಿ ಈ ರೀತಿ ಎಷ್ಟು ನೀಟಾಗಿ ಬೆಲ್ಟ್ ರೆಡಿ ಆಯಿತು ಅಂತ, ತುಂಬಾ ಚೆನ್ನಾಗಿ ಕಾಣ್ತಿತ್ತು ಈ ಬೆಲ್ಟ್ ಅಂತೂ. ಈಗ ಈ ಎಡ್ಜಲ್ಲೂ ಕೂಡ ಅಷ್ಟೇ, ನೀವು ಡೋರಿಗೆಲ್ಲ ಕೆಳಗಡೆ ಯಾವ ರೀತಿ ಡಿಸೈನ್ ಮಾಡ್ತೀರಾ ಫ್ಲವರ್ ಥರ, ಅದೇ ರೀತಿಯೇ ಡಿಸೈನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಟ್ಟೆನ ಕಟ್ ಮಾಡಿಬಿಟ್ಟು ಡಿಸೈನ್ನ ಮಾಡ್ಕೊಳ್ಳಿ ಎಡ್ಜಲ್ಲಿ. ನಾನು ಅವರಿಗೆ ಎರಡು ಬೆಲ್ಟ್ನ ರೆಡಿ ಮಾಡಿಕೊಟ್ಟಿದ್ದೆ, ಅದರಲ್ಲೂ ಈ ಬೆಲ್ಟ್ ಅಂತೂ ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಇದೊಂದು ಬೆಲ್ಟ್ ಕೂಡ ರೆಡಿ ಮಾಡಿಕೊಟ್ಟಿದ್ದೆ, ಇದು ಕೂಡ ಬಾರ್ಡರ್ ಹಾಕ್ಬಿಟ್ಟು ಮ್ಯಾಚ್ ಆಗೋ ರೀತಿ. ಈಗ ನೋಡ್ತಾ ಇರ್ಬೋದು ಸ್ಯಾರಿಲಿ ನಾನು ಹೊಲ್ದಿರ ಅಂತ ಲಾಂಗ್ ಗೌನ್ ಯಾವ ರೀತಿ ಕಾಣ್ತಾ ಇದೆ ಅಂತ ಅವರು ವೇರ್ ಮಾಡಿದ್ದಾರೆ. ಫಿಟ್ಟಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟಪಟ್ಟರು. ನಾವು ಹೊಲ್ದು ಕೊಡೋದಕ್ಕಿಂತ ಅವ್ರು ಇಷ್ಟಪಡಬೇಕು ಅದು ಮುಖ್ಯ. ಹಾಗಾಗಿ ನನಗೆ ಅವ್ರು ಇಷ್ಟಪಟ್ಟು ಅವ್ರ ರಿವ್ಯೂ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಕ್ ಸೈಡ್ ಈ ರೀತಿ ಕಾಣ್ತಾ ಇದೆ, ಫ್ರಂಟ್ ಈ ರೀತಿ ಕಾಣ್ತಾ ಇದೆ. ಫ್ರಂಟಲ್ಲಿ ಕೆಳಗಡೆ ಕೂಡ ನೋಡಿ ಕುಚ್ಚು ಹಾಕಿದ್ದೀನಿ, ಅದು ಕೂಡ ಅಷ್ಟೇ ಮಾಮೂಲಿ ಡೋರಿ ಥರ ಮಾಡಿಬಿಟ್ಟು ಕೆಳಗಡೆ ಫ್ಲವರ್ ಕೊಡೋದು. ಹಾಗೆ ಬ್ಯಾಕ್ ಸೈಡು ಕೂಡ ಅಷ್ಟೇ ಡೋರಿ ಮಾಡಿ ಅಲ್ಲೂ ಕೂಡ ಡಿಸೈನ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಕುಚ್ಚೆಲ್ಲ ಹಾಕಿದ್ದೀನಿ. ಈ ಲಾಂಗ್ ಗೌನ್ ಸ್ಯಾರಿಲಿ ಹೊಲ್ದಿರೋದು ಹೇಗಿತ್ತು ಅಂತ ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೂ ಇದೇ ರೀತಿ ಗೌನ ಹೊಲಿಸ್ಕೋಬೇಕು ಅಂತ ಇಷ್ಟ ಆದರೆ ನೀವು ಈ ವಿಡಿಯೋನ ಶೇರ್ ಮಾಡಿಕೊಂಡು ನೀವು ಕೂಡ ಹೊಲಿಸ್ಕೋಬೋದು. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.